ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಮ್ರ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ಡೈಲಿ ವ್ಲಾಗ್. ಬೆಳಿಗ್ಗೆ ನೈಟ್ ಬಂದಿದ್ದು ಲೇಟು, ಊರಿಂದ ನೈಟೇ ಬಂದುಬಿಟ್ವಿ. ಮನೆಗೆ ಬರೋಷ್ಟ್ರಲ್ಲಿ 1 ಗಂಟೆ ಆಗಿತ್ತು. ಸೊ ಬಂದ ಕೂಡಲೇ ನಿದ್ದೆ ಮಾಡಿದ್ವಿ ಚೆನ್ನಾಗಿ. ಬೆಳಿಗ್ಗೆ ಎದ್ದಿದ್ದು ಲೇಟು, 8:00 to 8:30 ಎಲ್ಲರೂ ನಿದ್ದೆ ಮಾಡಿ ನಿಧಾನಕ್ಕೆದ್ದು ಸಾಮಾನ್ಯೂಟ್ ಹಾಕ್ಕೊಂಡು ಕ್ಲಾಸ್ ಅಬಕಸ್ ಕ್ಲಾಸ್ಗೆ ಹೋಗಬೇಕಿತ್ತು. ಹಾಗಾಗಿ ಫಸ್ಟಿಗೆ ಅವನಿಗೆ ಹಾಲು ಕಾಯಿಸ್ಕೊಟ್ವಿ. ಅವ್ನು ಟಿಫನ್ ಏನೂ ಮಾಡಲಿಲ್ಲ. ಸೊ ನಾವೆದ್ದಿದ್ದೆ ಲೇಟ್ ಆಗಿದ್ದರಿಂದ ಓಕೆ ನಿಧಾನಕ್ಕೆ ಟಿಫಿನ್ ಮಾಡ್ಕೊಳ್ಳೋಣ ಅಂತೇಳಿ ಸುಮ್ಮನೆ ಆದ್ವಿ. ಇನ್ನು ನೈಟು ಊರಿಂದ ಬರ್ತಾ ಎಲ್ಲ ಏನೇನು ಉಳಿದಿತ್ತು, ಸಾರು, ಕಾಳು ಗೊಜ್ಜು, ಚಿಕನ್ ಎಲ್ಲನೂ ಉಳಿದಿತ್ತು, ಅದೆಲ್ಲನೂ ಇಲ್ಲಿಗೆ ತೊಗೊಂಡು ಬಂದುಬಿಟ್ವಿ. ಯಾಕೆಂದರೆ ಅಜ್ಜಿ ಒಬ್ಬರೇ ಇರೋದಲ್ಲಿ, ಸೊ ಅಜ್ಜಿ ನಾನೇನು ತಿನ್ನಲ್ಲ ಬೇಡ ಬೇಡ ಅಂತ ಹೇಳ್ತಿದ್ರು. ಸೊ ತೊಗೊಂಡು ಬಂದ್ವಿ, ತಂದು ಇನ್ನು ಪೂರಿ ಮಾಡೋಣ ಅದ್ರ ಜೊತೆಗೆ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಸ್ಮೈಲ್ ಅಕ್ಕ, ಸ್ಮೈಲ್ ಅಳ್ತಾವ್ರೆಲ್ಲ. ಚೇಂಜ್ ಮಾಡ್ಬಿಡಿ ಹೆಂಗಾರೆ, ಕ್ರಾಂತಿ ಹಾಕನ. ಅವನು ಹೊತ್ಬಿಡ್ತಾನೆ, ನೀವು ಹೊತ್ತರೆ ಅಲ್ಲೋಡ ಆಲೆ ಅವ್ನು ಗಡ ಬತ್ತದೆ. ಸೊ ಬೆಳಿಗ್ಗೆ ಎದ್ದು ಕಾಫಿ ಕುಡಿದು ಎಲ್ಲ ಮಾಡೋಷ್ಟರಲ್ಲಿ 9:30 ಆಗೋಯಿತು. ಹಾಗಾಗಿ ಟಿಫನ್ನ ಲೇಟಾಗಿ ಮಾಡೋಣ, ಸಾಮಾನ್ಯ ಬರೋ ಟೈಮಿಗೆ ಮಾಡಿದ್ರಾಯ್ತು ಅಂದ್ಬಿಟ್ಟು. ಮದುವೆ ಫೋಟೋಸು ಮತ್ತು ಕ್ಯಾಸೆಟ್ನ ಅಪ್ಪ ಅಮ್ಮ ನೋಡಿರಲಿಲ್ಲ, ನಾವೇ ಫಸ್ಟ್ ಟೈಮ್ ನೋಡಿದ್ದು ಅಂತ ಹೇಳಿದ್ದೆ ಅಲ್ವಾ. ಹಾಗಾಗಿ ಇಷ್ಟು ವರ್ಷದಲ್ಲಿ ನಾವ್ಯಾರೂ ನೋಡೇ ಇರಲಿಲ್ಲ. ಸೊ ಇವಾಗ ಅದಕ್ಕೆ ಅಂತಲೇ ಕರ್ಕೊಂಡು ಬಂದಿದ್ದು ಮನೆಗೆ, ನಾವು ಅಮ್ಮ ಅಪ್ಪನಿಗೆ ತೋರಿಸ್ಬೇಕು ಅಂತಲೇ ಕರ್ಕೊಂಡು ಬಂದಿದ್ದು. ಸರಿ, ಇನ್ನು ಟೈಮ್ ಇದೆ ಅಲ್ವಾ ಟಿಫನ್ ಮಾಡೋದಕ್ಕೆ, ಅಷ್ಟರಲ್ಲಿ ನೋಡ್ತಾ ಇರ್ತೀವಿ ಅಂದರು. ಸರಿ ಅಂದ್ಬಿಟ್ಟು ಹಾಕ್ಕೊಟ್ವಿ. ನಾನು ಹಸ್ಬೆಂಡ್ ಪೂರಿ ಮಾಡ್ತಾ ಇದ್ದೀವಿ. ಸೈಡ್ಸ್ಗೆ ಚಿಕನ್ ಎಲ್ಲ ಇತ್ತಲ್ಲ, ಚಿಕನ್ನು, ಕಾಳು ಗೊಜ್ಜು, ಮಟನ್ ಸಾರು ಎಲ್ಲ ಇತ್ತು. ಸೊ ಅದಾಗುತ್ತೆ ಅಂದ್ಬಿಟ್ಟು ನಾವು ಪೂರಿ ಮಾಡಿಕೊಡ್ತಾ ಇದ್ವಿ. ಆದರೆ ಏನು ಅಂದರೆ, ವೀಡಿಯೋ ಸ್ಟಾರ್ಟ್ ಆದಾಗ ಅಳಕ್ಕೆ ಶುರು ಮಾಡಿದವರು ನಮ್ಮ ಅಪ್ಪ ಅಮ್ಮ. ವೀಡಿಯೋ ಎಂಡ್ ಆಗೋರ್ಗು ಅಳ್ತಾನೇ ಇದ್ದಾರೆ, ಅಳ್ತಾನೇ ಇದ್ದಾರೆ. ಯಾಕಾದರೂ ಹಾಕೋದು ಅನ್ನಿಸ್ಬಿಡ್ತು, ಅಷ್ಟು ಬೇಜಾರಾಗೋಯ್ತು. ಅಳ್ತಾನೇ ಇದ್ದಾರೆ, ನಾವು ಅಂದ್ಕೊಂಡ್ವಿ ಖುಷಿ ಪಡ್ತಾರೆ ಅಂತ. ಅವ್ರ ಖುಷಿನೂ ಆಗ್ತಿದೆ, ಅವಳೂ ಬರ್ತಿದೆ. ನನ್ನ ತಮ್ಮ ಇಲ್ಲ ಅಂತ ಒಂದು, ನಮ್ಮ ಅಪ್ಪ ಅವಾಗ ಚೆನ್ನಾಗಿದ್ರು ಅಂತ ಒಂದು, ಮತ್ತು ನಮ್ಮ ದೊಡ್ಡಪ್ಪ ಇಲ್ಲ, ನಮ್ಮ ಮಾಮ ಇಲ್ಲ ಅದರಲ್ಲಿ. ಅಂದರೆ ಈ 8-9 ವರ್ಷದಲ್ಲಿ ಫ್ಯಾಮಿಲಿ ಜೀವನ ಅಂದರೆ ಹಾಗೆ ಅಲ್ವಾ. 8-9 ವರ್ಷದಲ್ಲಿ ಎಷ್ಟೊಂದು ಜನ ನಮ್ಮನ್ನು ಬಿಟ್ಟು ಹೋಗಿರ್ತಾರೆ. ಸೊ ಅದೆಲ್ಲ ಸ್ವಲ್ಪ ಬೇಜಾರು. ಹಾಗಾಗಿ ಹಾಗೆ ಎಷ್ಟೊಂದು ಜನ ನಮ್ಮ ಲೈಫ್ಗೂ ಕೂಡ ಬಂದಿರ್ತಾರೆ. ನನ್ನ ಮಗ ಬಂದಿರ್ತಾನೆ, ಅಥವಾ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಮಕ್ಕಳುಗಳು ಬಂದಿರ್ತಾವೆ ಮನೆಗೆ. ಸೊ ಇದೆಲ್ಲನೂ ಒಂದು ಖುಷಿ ವಿಚಾರ. ಅದೇ ಥರ ನಮ್ಮನ್ನು ಬಿಟ್ಟು ಕೂಡ ಹೋಗಿರ್ತಾರೆ. ಸೊ ಹಾಗಾಗಿ ಸ್ವಲ್ಪ ಬೇಜಾರೇ ಆಗೋಯ್ತು ನನಗೆ, ಯಾಕಾದರೂ ಹಾಕೋದು ಅಂತ. ಅವ್ರು ಅಳ್ತಾನೆ ಇದ್ದಾರೆ, ನಾವು ತುಂಬ ಖುಷಿ ಪಡ್ತಾರೆ ಅಂದ್ಕೊಂಡ್ವಿ. ಖುಷಿ ತುಂಬ ಪಟ್ಟರು, ಯಾಕಂದರೆ ಇಷ್ಟು ವರ್ಷ ಆದಮೇಲೆ ಫೋಟೋಸ್ ನೋಡಿದ್ರು ತುಂಬ ಖುಷಿ ಪಟ್ಟರು. ಬಟ್ ಅಟ್ ಸೇಮ್ ಟೈಮ್ ಅವರು ತುಂಬ ಅಳ್ತಾನೂ ಇದ್ರು, ನಮ್ಮ ಅಪ್ಪ ಅಂತೂ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊತಿದ್ರು. ಸೊ ಟಿಫನ್ ಎಲ್ಲ ಮಾಡಿಬಿಟ್ಟು ಒಂದು ಸ್ಟ್ರಾಂಗಾಗಿ ಟೀ ಕುಡಿದು ಅಷ್ಟರಲ್ಲಿ ಮದುವೆ ಕ್ಯಾಸೆಟ್ ಅದು ನೋಡಿನೂ ಕೂಡ ಆಯಿತು. ಇನ್ನು ಅದಾದಮೇಲೆ ಒಂದು ರೌಂಡು ಗೇಮ್ ಆಡೋಣ ಅಂದ್ಬಿಟ್ಟು ಚೌಕೋಬಾರ್ ಆಡ್ತಾ ಇದ್ದೀವಿ. ನಾನು, ನಮ್ಮ ಅಪ್ಪ ಪಾರ್ಟ್ನರು, ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು ಪಾರ್ಟ್ನರು. ನಮ್ಮ ಅಪ್ಪ ಚೌಕೋಬಾರ ಮತ್ತು ಕಾರ್ಡ್ಸು ಇದೆಲ್ಲ ಆಡೋದ್ರಲ್ಲಿ ಎಕ್ಸ್ಪರ್ಟು. ತುಂಬ ಜನ ಕಾಯಿ ನಡೆಸ್ತಾರೆ, ಮತ್ತು ಒಂದು ಕ್ಯಾಲ್ಕುಲೇಷನ್ ಅವ್ರಿಗೆ. ಅರೆ ಹೆಂಗಂದ್ರೆ ಕಾಯಿ ಬಿಡೋಲ್ಲ, ಒಂದು ಕಾಯಿ ಇವಾಗ ಬಿಟ್ಟವ್ರೆ ಅಂದರೆ ಇನ್ನೊಂದು 5 ಸತಿ ಆಡಿದ್ಮೇಲೆ 5ನೇ ಕಾಯಿಗೆ ಕಾಯಿ ಸಿಗ್ಬೇಕು ನಮ್ಗೆ, ಆ ಥರ ಬಿಡ್ತಾರೆ. ಯೋಚನೆ ಮಾಡಿ ತುಂಬ ಕ್ಯಾಲ್ಕುಲೇಟಿವಾಗಿ ಆಡ್ತಾರೆ. ಅಂದರೆ ಇವರೆಲ್ಲ ಅವಾಗಿಂದ ಆಡಿ ರೂಢಿ ಇರುತ್ತಲ್ವಾ, ಹಾಗಾಗಿ ತುಂಬ ಕ್ಯಾಲ್ಕುಲೇಟಿವಾಗಿ ಆಡ್ತಾರೆ. ಸೊ ಚೆನ್ನಾಗಿತ್ತು ಒಟ್ಟಿನಲ್ಲಿ ಅಪ್ಪ ಅಮ್ಮನ ಜೊತೆ. ನಾನು ಯಾವಾಗ ಬಂದರೂ ಮನೆಗೆ, ನಮ್ಮ ಮನೆಗೆ ಯಾರೇ ಬಂದರೂ ಒಂದು ಸತಿನಾದ್ರೂ ಚೌಕೋಬಾರ ಆಡೇ ಆಡ್ತೀನಿ. ಯಾಕಂದರೆ ನಾವು ಇಬ್ಬರೇ ಆಡೋದ್ಕಿಂತ ಯಾರಾದ್ರೂ ಬಂದಾಗ ಆಡಿದ್ರೆ ಖುಷಿಯಾಗುತ್ತೆ ಅಂತ. ಸೊ ಚೌಕೋಬಾರ ಆಡಿ ಅದು ದುಡ್ಡು ಕಟ್ಕೊಂಡು ಆಡ್ತಿದ್ವಿ, 20-20 ರುಪೀಸು. ಫಸ್ಟ್ ಆಟ ನಾವೇ ಗೆದ್ವಿ, ಎರಡನೇ ಆಟದಲ್ಲಿ ಹಸ್ಬೆಂಡ್ ಗೆದ್ಬಿಟ್ರು. ಸೊ ಯಾರೂ ದುಡ್ಡು ಲಾಸು ಮಾಡ್ಕೊಳ್ಳಿಲ್ಲ, ಲಾಭನೂ ಮಾಡ್ಕೊಳ್ಳಿಲ್ಲ, ಹೋಗಿದ್ದ ದುಡ್ಡು ವಾಪಸ್ ಬಂತು. ಆಟ ಆಡಿಬಿಟ್ಟು ಚೆನ್ನಾಗಿ ನಿದ್ದೆ ಮಾಡಿದ್ವಿ. ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್. ಮತ್ತೆ ಸಂಜೆಯಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಏನಂದರೆ ಬೆಳಿಗ್ಗೆ ವ್ಲಾಗ್ನ ಸ್ಟಾಪ್ ಮಾಡಿದವಳು, ಶುರುವೇ ಮಾಡಲಿಲ್ಲ, ಆರಾಮಾಗಿ ರೆಸ್ಟ್ ಮಾಡೋದು. ಮತ್ತು ನಮ್ಮ ಅಪ್ಪ ಅಮ್ಮ ಇದ್ದಿದ್ದರಿಂದ ಸ್ವಲ್ಪ ಆರಾಮಾಗಿದ್ವಿ, ಏನೂ ಕೆಲಸ ಇಲ್ಲ. ನಾನು ವ್ಲಾಗ್ ಕೂಡ ಏನೂ ಮಾಡೋಕ್ಕೆ ಹೋಗಿಲ್ಲ. ಇವಾಗ ಚೆನ್ನಾಗಿ ನಿದ್ದೆ ಮಾಡಿ ಎದ್ದು ಟೀ ಮಾಡ್ತಾ ಇದ್ದೀನಿ. ಸಂಜೆ ಟೈಮ್ 6:30 ಆಗಿದೆ. ಇವಾಗ ಟೀ ಕುಡಿಯೋ ಟೈಮ್. ಆ್ಯಂಡ್ ನಿಮಗೆಲ್ಲ ಹಬ್ಬ ಆಗಿದೆ ಅಂತ ಅನ್ಕೊಳ್ತೀನಿ, ಎಲ್ಲರೂ ಪಕ್ಷ ಹಬ್ಬ ಮಾಡಿದ್ದೀರಾ ಅಂತ ಅನ್ಕೊಳ್ತೀನಿ. ಅದು ಎಡೆ ಕುದಲ್ಲ, ಅದು ನಮ್ಮೂರಲ್ಲಿ ಪಕ್ಷ ಹಬ್ಬ ಅಂತ ಅನ್ನಲ್ಲ, ಅದನ್ನು ಮಾಲಯ ಅಮಾಸೆ ಅಂತಲೇ ಅನ್ನೋದು. ಮಾರ್ಲಮ್ಮಿ ಹಬ್ಬ ಅಂತಾರೆ, ಅಮಾಸೆ ಅಮಾಸೆ ಹಬ್ಬ ಮಾರ್ಲಮ್ಮಿ ಹಬ್ಬ ಅಂತೀವಿ. ಪಕ್ಷ ಹಬ್ಬ ಅಂತೇನು ಅನ್ಸ್ಟ ಅನ್ನಲ್ಲ,
ನಾವು ಯಾರಿಗೂ ಹೇಳ್ಬೇಕು ಪಕ್ಷ ಹಬ್ಬ ಅಂತ ಹೇಳೋದು. ಸೊ ನಿಮ್ಮೂರಲ್ಲೆಲ್ಲ ಏನಂತೀರಾ ಈ ಹಬ್ಬಕ್ಕೆ, ಎರಡೆರಡು ಹಬ್ಬಕ್ಕೆ? ಆ್ಯಂಡ್ ನೀವೆಲ್ಲ ಎಡೆ ಇಟ್ಟಿದ್ದೀರಾ ಊರ ಕಡೆ ಹೋಗಿಟ್ರ ಮನೆಯಲ್ಲೇನ, ಅಥವಾ ಒಬ್ಬೊಬ್ಬರು ಒಂದೊಂದು ಹಬ್ಬದಲ್ಲಿ ಎಡೆ ಇಡ್ತಾರೆ, ಆಯುಧ ಪೂಜೆಯಲ್ಲಿ, ಯುಗಾದಿಲಿ, ಗೌರಿಲೆಲ್ಲ. ಸೊ ನೀವು ಯಾವ್ಯಾವ ಹಬ್ಬದಲ್ಲಿ ಎಡೆ ಇಡೋದು ಅಂತ ಕಮೆಂಟಲ್ಲಿ ತಿಳಿಸಿ. ಟೀ ಆಗಿದೆ, ಸಾಮಾನ್ಯವರು ಇಲ್ಲಿದ್ದಾರೆ, ತೋರಿಸ್ತೀನಿ. ಸಾಮಾನ್ಯ ನೆನೆ ಬಿದ್ದು ಏಟ್ ಮಾಡ್ಕೊಂಡಿದ್ದಾನೆ, ಚೂರು ಗಾಯ ಆಗ್ಬಿಟ್ಟೈತೆ. ನಿಮಿಷ ತೋರಿಸ್ತೀನಿ ರೀ. ಇದಮ್ಮ ತೋರಿಸ ಇರ್ರಿ ಬೇಗ, ಏ ಕಾಲು ಇಡು ಕೆಳಗಡೆ. ಸೊ ಹಿಂಗೆ ಮಾಡ್ಕೊಂಡವನೇ, ಅಷ್ಟು ಹೇಳಿದ್ವಿ ಬಿಡ್ಬೇಡಕ್ಕೆ, ಪಾಪ ಆಚೆನೆ ಹೋಗ್ಬೇಡ ಅಂತ ಹೇಳಿದ್ದೀವಿ, ಆದರೂ ಮಾತು ಕೇಳಲಿಲ್ಲ. ಆಚೆ ಹೋಗೋನೆ ಅವನಿಗೆ ಸರಿಯಾಗಿ ಬಿದ್ದು ಕಾಲೆಲ್ಲ ತರ್ಸ್ಕೊಂಡು ಬಂದವನೆ. ನೋವಿದ್ಯಾ? ಇಲ್ಲ. ಹೆಂಗ ಅನ್ನಿಸ್ತಿದೆ ಬಿದ್ದಿರೋದು? ಗುಡ್ ಈವ್ನಿಂಗ್. ಮೇರಮ್ಮ ಸಮನ್ಸರು ನಿದ್ದೆಗೆ ಏನೇನೋ ನಾಟಕ ಆಡ್ತವ್ರೆ, ನಮ್ಮನ್ನ ಹೋಗ್ಬಿಡಿ ಹೋಗ್ಬಿಡಿ ಅಂತವ್ರೆ. ಅರೆ ನಿದ್ದೆ ಬಂದ್ಬಿಟ್ಟು ನಾಟಕ ಅಲ್ಲಪ್ಪ, ಅವ್ ಹೋಗ್ಬಾರ್ದ? ಇಲ್ಲಿ ಒಂದು ತಿಂಗಳಿಗಿಂತ ಫೋನಲ್ಲಿ ಮಾತಾಡ್ಕೋ, ಬರ್ತೀನಿ ಆಯ್ತು. ಸ್ಕೂಲ್ ಕರ್ಕೊಂಡ್ಬಿಡ್ತೀನಿ ಅಮ್ಮ. ರೂಪ ಬಾ, ಬರ್ತದ ಬಾ, ನೆಕ್ಸ್ಟ್ ಮಂತ್ ಬಂದ್ಬಿಡ್ತದಂತೆ ಬಾ. ಅವನ್ಗೇನ್ ನಿದ್ದೆ ಬಂದ್ಬಿಟ್ಟು ಡೌ ಮಾಡ್ತಾವ್ ನಂಗೆ. ಏನಂತ ಅದನ್ನೇ ಬಾಪ, ಫುಲ್ ನಿದ್ದೆ ಬಂದ್ಬಿಟ್ಟು ಇವತ್ತು ನಿದ್ದೆ ಮಾಡಿಲ್ಲ ಅವನು. ಯಾಕೆಂದ್ರೆ ನಮ್ಮರ್ ಅವ್ರೇನ್ಬಿಟ್ಟು ಅವ್ರ ಎದುರಿಸ್ಕೊಂಡು ನಿದ್ದೆ ಮಾಡಿದ್ರೆ ನಿದ್ದೆ ಬಂದ್ಬಿಟ್ಟೈತೆ. ನಾವು ಅಮ್ಮನ ಬಿಡಕ್ಕೆ ಅಂತ ಹೋಗ್ತಾ ಇದ್ದೀವಿ, ಅದ್ರ ಮಧ್ಯದಲ್ಲಿ ಐಸ್ ಕ್ರೀಮ್. ಸಾಮಾನ್ಯ ನಿದ್ದೆ ಬಂದ್ಬಿಟ್ಟೈತಲ್ಲ, ನಿದ್ದೆ ಹೋಗ್ಸಕ್ ಏನೇನೋ ಪ್ರಯತ್ನ ಪಡ್ತಾವ್ರೆ. ಹಾ ಮಾಡೇ ಮಾಡ್ತಾನೆ, ಅಂದ್ರೆ ಅದಕ್ಕೆ ಅಂತ ಐಸ್ ಕ್ರೀಮ್ ಕೊಡ್ಸಿಲ್ಲ. ಈಗ ನನ್ ಮಗಂದ್ ಏನು ಅಂದ್ರೆ ಕೊಟ್ಬಿಡೋದಮ್ಮ, ಅವನು ನಾವ್ ತಗೊಳ ತಗೊಳಲ್ಲ, ಒಂದ್ ಬೇರೆ ತಗೋತಾನೆ, ಆದ್ಮೇಲೆ ನಮ್ದ್ರಲ್ಲೂ ಇಸ್ಕೊಂಡ್ಬಿಡ್ತಾನೆ. ಕೊಡ ಸಾಕು, ಇಸ್ಕೋಕ. ಇನ್ನು ಬೆಳಿಗ್ಗೆಯಿಂದ ಡೈಲಿ ರೊಟಿ ಆ್ಯಸ್ ಯೂಶ್ವಲ್ ಡೇ ಸ್ಟಾರ್ಟ್ ಆಗ್ತಿದೆ, ಅಪ್ಪ ಅಮ್ಮಗೂ ಅಷ್ಟೇ ನಮಗೂ ಅಷ್ಟೇ. ಸೊ ನೈಟು ಒಂದು ಹತ್ತುವರೆವರೆಗೂ ಮನೇಲೇ ಇದ್ದರು, ಹತ್ತುವರೆಗೆ ಊಟ ಮಾಡಿಕೊಂಡು ನೈಟ್ ಹತ್ತುವರೆ ಮೇಲೆ ಕರ್ಕೊಂಡೋಗಿ, ಬೆಂಗಳೂರಲ್ಲಿ ಫ್ಯಾಮಿಲಿ ಎಷ್ಟೊತ್ತಿಗೆ ಬೇಕಾದ್ರೂ ಓಡಾಡ್ಬೋದು. ಸೊ ಹೋಗಿ ಕರ್ಕೊಂಡೋಗಿ ಅವ್ರ ಮನೆ ಹತ್ರ ಬಿಟ್ಬಿಟ್ಟು ಸರಿ ಅಂತ ನಾವು ವಾಪಸ್ ಬಂದ್ವಿ. ಸೊ ಇದಾಗಿತ್ತು ಫ್ಯಾಮಿಲಿ ನಮ್ಮೊಂದು ದಿನ, ಒಂಥರ ಚೆನ್ನಾಗಿದ್ದಿದ್ದ ದಿನ, ಒಂಥರ ಎಮೋಷ್ನಲ್ ಡೇ ಅಂತಲೇ ಹೇಳ್ಬೋದು. ಯಾಕೆಂದರೆ ಇನ್ನೊಂದು ಸತಿ ಎಲ್ಲ ಹಳೆ ನೆನಪುಗಳು ರೀಕಾಲ್ ಆಗ್ತಾಯಿತ್ತು. ಸೊ ಹೀಗಿತ್ತು ಫ್ಯಾಮಿಲಿ, ಅಪ್ಪ ಅಮ್ಮನ ಬಿಟ್ಟು ಬಂದಾಯಿತು ಅವ್ರ ಮನೆಗೆ. ನಮ್ಮನೆಯಿಂದ ಅಲ್ಲಿ ಹೋಗೋಕ್ಕೆ ಒಂದು 15 ಕಿಲೋಮೀಟರ್ ದಾರಿ. ಸೊ ನಾವೇ ಒಂದು ಡೈರೆಕ್ಷನಲ್ಲಿ ಇದ್ದಾರೆ, ಅವ್ರು ಇದ್ದೀವಿ, ಅವರೇ ಒಂದು ಡೈರೆಕ್ಷನಲ್ಲಿ ಇರ್ತಾರೆ. ಯಾಕಮ್ಮ ಅಂತ ಅಜ್ಜಿ ತಜ್ಜಿ ಸಾಮಾನ್ಯವ್ರ ಮಧ್ಯಾಹ್ನ ನಿದ್ದೆ ಮಾಡ್ತಿರೋದ್ರಿಂದ ಇವಾಗ ಆ ನಿದ್ದೆ ಮಾಡ್ತಿದ್ದಾನೆ. ಕಾರಲ್ಲೇ ಮಲಗಿಬಿಟ್ಟಿದ್ದೆ, ಪುಸ್ತಕ ಕರ್ಕೊಬಂದ್ವಿ, ಮದುವೆ ಮಾಡ್ಕೊಂಡಿದ್ದಾನೆ. ಅವನಿಗೇನಂದ್ರೆ ಇವತ್ತು ನಮ್ಮ ಅಪ್ಪ ಅಮ್ಮ ಇದ್ರಲ್ಲ, ಹಾಗಾಗಿ ಅವ್ರ ಜೊತೆ ಆಡ್ಕೊಂಡು ನಿದ್ದೆ ಮಾಡಿಲ್ಲ. ಈಗ ಅವನ ನಿದ್ದೆ ಮಾಡುವಂತ ನಾವು ಫೋರ್ಸು ಮಾಡೋಕ್ಕಾಗಲ್ಲ. ನಮ್ಮಪ್ಪ ಓ ಅಂತ ಇರ್ತಾರೆ, ಮಲ್ಕೊಳ್ಳೋದು ಬೇಡ ಬಿಡು ಇರಲಿ ಹಂಗೆ ಇರಲಿ ಅಂತ. ಹಾಗಾಗಿ ಅವನಿಗೆ ನಿದ್ದೆ ಮಾಡಬೇಡ ಅಂತ ನಾವು ಫೋರ್ಸು ಮಾಡೋಂಗಿಲ್ಲ, ಅವ್ನು ನಿದ್ದೆನೂ ಮಾಡಲಿಲ್ಲ. ಹಾಗಾಗಿ ಇವಾಗ ಸ್ವಲ್ಪ ಅವನಿಗೆ ನಿದ್ದೆ ಮಧ್ಯಾಹ್ನ ನಿದ್ದೆ ಮಾಡಿದ್ರೆ ಸಂಜೆ ಬೇಗ ಮಲ್ಕೊಂಡ್ಬಿಡ್ಬೇಕು, ಅಥವಾ ನೈಟು ಬೇಗ ನಿದ್ದೆ ಬರೋ ಥರ ಅಂತ ಇರ್ತಾನೆ. ಹಾಗಾಗಿ ನಿದ್ದೆ ಮಾಡ್ತಾ ಇದ್ದಾನೆ ಈಗ. ಹಂಗೆ ಅವನು ಲಾಸ್ಟ್ ವ್ಲಾಗಲ್ಲಿ, ಅಂದರೆ ಒಂದು ಗಣೇಶ ಹಬ್ಬದ ವ್ಲಾಗ್ ಹಾಕಿದಾಗ ನನಗೆ ಕಮೆಂಟ್ ಮಾಡಿದ್ರಿ, ನೀವು ಒಬ್ಳೆ ಮಗ್ಳ ಒಬ್ಳೆ ಮಗ್ಳ ಅಂತೇಳಿ. ನಾನು ಆ ವಿಡಿಯೋದ್ರೆ ಕ್ಲಿಯರಾಗಿ ಹೇಳ್ತೀನಿ, ನಾನು ಒಬ್ಳೆ ಮಗ್ಳಲ್ಲ, ನಾನು ನನ್ನ ತಮ್ಮ ಇಬ್ಬರು, ಬಟ್ ಇವಾಗ ನನ್ನ ತಮ್ಮ ಇಲ್ಲ, ಹಾಗಾಗಿ ನಾನು ಒಬ್ಳೆ ಇವಾಗಿರೋದು. ಸೊ ನಾನು ಒಬ್ಳೆ ಮಗಳು, ಹೌದು, ಇವಾಗ ನಾನು ಒಬ್ಳೆ ಮಗಳು, ನನ್ನ ತಮ್ಮ ಇಲ್ಲ. ಆ್ಯಂಡ್ ಇವಾಗ ಮತ್ತು ನನಗೆ ಫ್ರೀಕ್ವೆಂಟಾಗಿ ನಮ್ಮ ಫ್ಯಾಮಿಲಿ ಬಗ್ಗೆ ಕೇಳ್ತಾ ಇರೋದು, ನಮ್ಮ ಅಪ್ಪ ಅಮ್ಮನ ಬಗ್ಗೆ ಕೇಳ್ತಾ ಇರೋದು. ಅಪ್ಪ ಅಮ್ಮನ ಜೊತೆ ಯಾರು ಇರ್ತಾರೆ, ಇಬ್ಬರೇ ಇರ್ತಾರೆ ಆ ಥರ ಎಲ್ಲ. ಹೌದು, ಅಪ್ಪ ಅಮ್ಮ ಇಬ್ಬರೇ ಇರ್ತಾರೆ. ಇವಾಗ ಏನು ನಮ್ಮ ಅಪ್ಪ ಅಮ್ಮ ಇದ್ದಾರೆ, ಆ ಮನೆಯಲ್ಲೇ ನಾವು ಚಿಕ್ಕವರಿದ್ದಾಗಿಂದ ಇತ್ತು, ಅದೇ ಮನೆಯಲ್ಲಿ ನಾನು ಮದುವೆ ಆಗಿ ನನ್ನ ಬಾಣ್ತನ ಎಲ್ಲ ಅದೇ ಮನೆಯಲ್ಲಿ ಆಗಿರೋದು. ಸೊ ಇವಾಗಲೂ ನಮ್ಮ ಅಪ್ಪ ಅಮ್ಮ ಅದೇ ಮನೆಯಲ್ಲಿದ್ದಾರೆ, ಆ್ಯಂಡ್ ನಮ್ಮ ಅಪ್ಪ ಅಮ್ಮ ಇಬ್ಬರೇ ಇರ್ತಾರೆ. ನನ್ನ ತಮ್ಮ ಹೋದ್ಮೇಲೆ ಇಬ್ಬರೇ ಇರೋದು, ಮುಂಚೆ ನನ್ನ ತಮ್ಮ ನಮ್ಮ ಅಪ್ಪ ಅಮ್ಮ ಇದ್ದರು. ಆ್ಯಂಡ್ ನಮ್ಮಮ್ಮ ಅವ್ರು ಯಾಕೆ ನಮ್ಮ ಜೊತೆ ಬಂದಿರಲ್ಲ, ಅವರಿಬ್ಬರೇ ಸಪ್ರೇಟಾಗಿ ಇರ್ತಾರೆ ಅಂದರೆ ಅವ್ರಿಗೆ ಯಾರ ಮೇಲೂ ಡಿಪೆಂಡ್ ಆಗೋದು ಇಷ್ಟ ಇಲ್ಲ, ಫ್ಯಾಮಿಲಿ ಫ್ರ್ಯಾಂಕಾಗಿ ಹೇಳ್ಬೇಕಂದ್ರೆ ಅದೊಂಥರ ನನಗೆ ಖುಷಿ ವಿಷಯನೂ ಕೂಡ, ಅಂದ್ಮತ್ತೆ ಹೆಮ್ಮೆನೂ ಕೂಡ. ಅಂದರೆ ನಮ್ಮ ಅಪ್ಪ ಹಂಗೆ ಒಂದು ಸೈಡ್ ಸ್ಟ್ರೋಕ್ ಆಗಿ ಪ್ಯಾರಾಲಿಸಿಸ್ ಆಗಿ ಅವರೇನು ಕೆಲಸ ಮಾಡಲ್ಲ,
ಮನೆಯಲ್ಲೇ ಇರೋದಷ್ಟೇ, ಏನು ಕೆಲಸ ಮಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ ನಮ್ಮಮ್ಮ ಒಬ್ಬರೇ ಮನೆ ಮೇಂಟೈನ್ ಮಾಡಿಕೊಂಡು ಟೈಲರಿಂಗ್ ಮಾಡ್ತಾರೆ. ಸೊ ನಮ್ಮಪ್ಪ ಅನ್ನ ನೋಡಿಕೊಂಡು ನಮ್ಮ ಜೀವನ ಸಾಗಿಸ್ತಾರೆ. ಅವ್ರಿಗೆ ಯಾರ ಮೇಲೂ ಡಿಪೆಂಡ್ ಆಗೋದಕ್ಕೆ ಇಷ್ಟ ಇಲ್ಲ. ಇಷ್ಟ ಇಲ್ಲ ಅನ್ನೋದಕ್ಕಿಂತ ಡಿಪೆಂಡ್ ಆಗಬಾರ್ದು. ಕೈಲಿ ಆಗೋವರೆಗೂ ನಮ್ಮ ಹೇಳೋದು ಒಂದೇ ಮಾತು ಯಾವಾಗ್ಲೂ, ಇವಾಗ ನಾನು ಶಕ್ತಿಯಾಗಿ ಇಟ್ಟಿರ್ತೀನಿ, ದುಡಿತೀನಿ, ನಾವು ಕೈಲಿ ಆಗೋದೇ ಇಲ್ಲ ಅಂದಾಗ ನೀವು ನೋಡ್ಕೊಳ್ಳೋರಿ, ಇವಾಗ ಶಕ್ತಿ ಇದ್ದಾಗಲೂ ನಿಮ್ಮ ಮೇಲೆ ಭಾಳ ಆಗೋದು ಬೇಡ ಅಂತ ಹೇಳ್ತಾರೆ. ಆ್ಯಂಡ್ ನಾವು ಕೂಡ ಈಗ ಅವರು ಯಾವುದ್ರು ಕಂಫರ್ಟ್ ಇರ್ತಾರೆ, ಅವ್ರ ಸ್ವಾಭಿಮಾನಕ್ಕೆ ಧಕ್ಕೆ ಆಗಬಾರ್ದು, ಒಬ್ಬರ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ ಅಂತ ಅನಿಸ್ಬಾರ್ದು. ಎಸ್ಪೆಷಲಿ ನಮ್ಮ ಅಪ್ಪಂಗೆ, ಯಾಕಂದ್ರೆ ಅವರು ದುಡಿತಾ ಇಲ್ಲ, ಹಾಗಾಗಿ ಅವ್ರಿಗೆ ಆ ಥರ ಅನಿಸ್ಬಾರ್ದು. ಸೊ ಅದಕ್ಕೆ ಅವ್ರಿಗೆ ಹೆಂಗೆ ಇಷ್ಟ ಬರುತ್ತೋ ಆ ಥರ ಇರಲಿ ಅಂತ. ಊರಲ್ಲಿ ಅವ್ರಿಗೆ ಆಸ್ತಿ ಇದೆ, ಮನೆ ಇದೆ, ಅವ್ರು ಊರಿಗೋಗಿ ಸೆಟ್ಲ್ ಆಗ್ಬೋದು, ನಮಗೆ ಇಲ್ಲಿ ಸ್ವಲ್ಪ ಆಪ್ಷನ್ಸ್ ಜಾಸ್ತಿ ಇರುತ್ತೆ ಅಂತ. ಅಂದರೆ ಟೈಲರಿಂಗ್ ಎಲ್ಲ ಮಾಡ್ಬೋದು. ಆ್ಯಂಡ್ ಇಲ್ಲಿ ನಮ್ಮ ಅಪ್ಪಂಗೆ ಹುಷಾರಿಲ್ಲದಾಗ ಹಾಸ್ಪಿಟಲ್ ಕರ್ಕೊಂಡೋಗೋದಕ್ಕೆ, ಊರಲ್ಲಿದ್ದರೆ ಸಡನ್ನಾಗಿ ಹಾಸ್ಪಿಟಲ್ ಕರ್ಕೊಂಡೋಗ್ಬೇಕಾದ್ರೆ ಕಾರೇ ಇರಬೇಕು, ಟೂ ವೀಲರ್ ಅವರು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಅದೆಲ್ಲ ಯೋಚನೆ ಮಾಡಿ ನಮ್ಮ ಬೆಂಗಳೂರಲ್ಲೇ ಇದ್ದಾರೆ. ಇದಿಷ್ಟೇ, ಹಾಗಾಗಿ ಅವ್ರು ಸಪ್ರೇಟ್ ಇದ್ದಾರೆ. ಸೊ ಅವ್ರಿಗೆ ಹೆಂಗೆ ಖುಷಿ ಬರುತ್ತೋ ಆ ಥರ ಇರಲಿ ಅಂತ ನಾವು ಕೂಡ ಅದಕ್ಕೆ ಅವ್ರಿಗೆ ಯಾವ ಥರ ಖುಷಿಯಾಗಿರ್ತಾರೋ, ಯಾವ ಥರ ಅವರು ಅವ್ರಿಗೆ ನೆಮ್ಮದಿಯಾಗಿ ಅಂದರೆ ಖಂಡಿತವಾಗ್ಲೂ ಮಗನ ಕಳ್ಕೊಂಡ ಮೇಲೆ ಯಾರೂ ನೆಮ್ಮದಿಯಾಗಿ ಜೀವನ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಇರೋದ್ರಲ್ಲಿ ಸ್ವಲ್ಪ ಬೆಟರ್ ಆಗಿ ಜೀವನ ಮಾಡೋದಕ್ಕೆ ಹೇಗೆ ಬೇಕೋ ಆಗಿರಲಿ ಅಂತ ನಾವು ಸುಮ್ಮನೆ ಆಗಿದ್ದೀವಿ ಫ್ಯಾಮಿಲಿ. ಇದಿಷ್ಟೇ, ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ. ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಕೂಡ ಮಾಡ್ತಿದ್ದೀನಿ. ಸಾಮಾನ್ಯವತ್ತು ಚೆನ್ನಾಗಿ ನಿದ್ದೆ ಹೊಡಿತಾವೆ. ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಒಂದು ಕ್ವಿಕ್ ವ್ಲಾಗ್, ಸಣ್ಣ ಕ್ಲಿಪ್ಪಿಂಗ್. ನನಗೆ ಏನಾದ್ರೆ ಮನೇಲಿ ಯಾರ್ಯಾರು ಇದ್ದಾಗ ಜಾಸ್ತಿ ವ್ಲಾಗ್ ಮಾಡೋದಕ್ಕೆಲ್ಲ ಅಷ್ಟು ಇಷ್ಟನೇ ಇಷ್ಟ ಆಗಲ್ಲ ಅನ್ನೋದಕ್ಕಿಂತ ಏನೋ ಒಂಥರ ಅವ್ರಿಗೆ ಕಂಫರ್ಟ್ ಇರುತ್ತೆ ಇಲ್ವೋ, ಯಾವ್ದು ನಮ್ಮ ಅಪ್ಪ ಅಮ್ಮ ಆಗಲಿ ಯಾರೇ ಆಗಲಿ ಕಂಫರ್ಟ್ ಇರುತ್ತೆ ಇಲ್ವೋ, ಮತ್ತು ಆರಾಮಾಗಿರಲ್ಲ ವೀಡಿಯೋ ಮಾಡ್ತಾ ಇದೀವಿ ಅಂದರೆ ಏನೋ ಒಂಥರ ಇರುತ್ತೆ, ಮುಜುಗರ ಇರುತ್ತೆ ಅಂದ್ಬಿಟ್ಟು ನಾನು ಜಾಸ್ತಿ ವ್ಲಾಗೆಲ್ಲ ಏನು ಮಾಡೋಕ್ಕೋಗಲ್ಲ. ಸಾಧ್ಯವಾದಷ್ಟು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿರ್ತೀನಿ, ಅದು ಏನೇ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅದೆಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ಅಯ್ಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಆ್ಯಂಡ್ ಯಾರಿಗೆಲ್ಲ ವ್ಲಾಗ್ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಆ್ಯಂಡ್ ತುಂಬ ಇಷ್ಟ ಆಗಿದೆ ಒಂದು ಕಮೆಂಟಲ್ಲಿ ತಿಳಿಸಿ ಇಷ್ಟ ಆಗಿದೆ ಅಂತ. ಸೊ ನಮಗೂ ಕೂಡ ಖುಷಿ ಆಗುತ್ತೆ. ಆ್ಯಂಡ್ ಹೊಸ ವ್ಲಾಗ್ ಜೊತೆ ವಾಪಸ್ ಬರ್ತೀವಿ. ಹಾಗೆ ನೀವೆಲ್ಲರೂ ಹಬ್ಬ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ಪಕ್ಷ ಹಬ್ಬ ಇದಿಷ್ಟೇ ಇವತ್ತಿನ ವ್ಲಾಗ್. ಮತ್ತು ಹೊಸ ವ್ಲಾಗ್ ಜೊತೆ ವಾಪಸ್ ಬರ್ತೀನಿ. ಮತ್ತು ಬೇರೆ ಏನೋ ಒಂದು ಕಮೆಂಟ್ ಮಾಡಿದ್ರಿ, ಅದು ಸದ್ಯಕ್ಕೆ ಇವಾಗ ನಂಗೆ ನೆನಪಾಗಲ್ಲ ಸಡನ್ನಾಗಿ. ನಾನು ಮಾಸ್ಕ್ ಯಾಕೆ ಹಾಕ್ಕೊಂಡಿದ್ದೀನಿ ಅಂತ ಕಮೆಂಟ್ ಮಾಡಿದ್ರಿ ಮೊನ್ನೆ ಒಂದು ವ್ಲಾಗಲ್ಲಿ. ಮನೆಯಲ್ಲಿ ಯಾಕೆ ಮಾಸ್ಕ್ ಹಾಕ್ಕೊಂಡು ಓಡಾಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿದ್ರಿ. ಅದು ಮಾಸ್ಕ್ ಹಾಕ್ಕೊಂಡು ನಾನು ಆ ವಿಡಿಯೋದಲ್ಲಿ ಹೇಳಿದ್ದೀನಿ ಏನಾಗಿದೆ ಅಂದರೆ, ಕೆಲವೊಂದು ವ್ಲಾಗ್ನ ನೀವು ಫುಲ್ಲಾಗಿ ನೋಡಿರಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಅಂದರೆ ಸ್ವಲ್ಪ ನೋಡಿರ್ತೀರಾ, ಸ್ಕಿಪ್ ಮಾಡ್ಕೊಂಡಿರ್ತೀರಾ. ಸೊ ಹಂಗಾಗಿ ನೀವು ಜಸ್ಟ್ ನನ್ನ ಮಾಸ್ಕ್ ಹಾಕ್ಕೊಂಡಿರೋದು ನೋಡಿದ್ದೀನಿ, ನೋಡಿರ್ತೀರಾ. ಮಾಸ್ಕ್ ಯಾಕೆ ಹಾಕ್ಕೊಂಡಿದ್ದೀನಿ ಅಂತ ಹೇಳಿರೋದನ್ನ ನೀವು ಕೇಳಿಸ್ಕೊಂಡಿರಲ್ಲ ಅಥವಾ ಸ್ಕಿಪ್ ಮಾಡಿಬಿಟ್ಟಿರ್ತೀರಾ. ಮಾಸ್ಕ್ ಯಾಕೆ ಹಾಕ್ಕೊಂಡಿರ್ತೀನಿ ಅಂದರೆ, ನನಗೆ ರೀಸೆಂಟಾಗಿ ಟಾನ್ಸಿಲ್ಸ್ ಅಂತ ಏನೋ ಒಂದು ಸರ್ಜರಿ ಮಾಡಿಸಿದ್ರು. ಅದು ಗೊತ್ತಿಲ್ಲದೆ ಇರೋರಿಗೆ ಅದು ವರ್ಡು ನಾನು ಫಸ್ಟ್ ಟೈಮ್ ಕೇಳಿದ್ದು. ಟಾನ್ಸಿಲ್ಸ್ ಅಂತ ಶೀತದ ಗಂಟು ಅಂತ ಹೇಳ್ತಾರಂತೆ, ಅದನ್ನು ಟಾನ್ಸಿಲ್ಸ್ ಅಂತ ಏನೋ ಅಂತಾರಂತೆ, ನನಗೆ ಗೊತ್ತಿಲ್ಲ ಪ್ರನೌನ್ಸು ಕರೆಕ್ಟಾಗಿ ಮಾಡ್ತಿದ್ದೀನ ಇಲ್ಲೋ ಅಂತ. ಸೊ ಟಾನ್ಸಿಲ್ಸ್ ಆಗಿರೋರು ಅಂದರೆ ಶೀತದ ಗಂಟಾಗಿರೋರು ಈ ಸಾಂಬ್ರಾಣಿ ಹೊಗೆ ಅದೆಲ್ಲ ಸ್ವಲ್ಪ ತೊಗೊಳ್ದೇ ಇದ್ರೇ ಒಳ್ಳೆಯದು ಅಂತ ಡಾಕ್ಟರ್ ಸಜೆಸ್ಟ್ ಮಾಡಿದರು. ಹಾಗಾಗಿ ನಾನು ಮನೆಯಲ್ಲಿ ಧೂಪ ಬಳಸ್ತೀವಲ್ಲ, ಆ ಧೂಪ ಹಾಕ್ದಾಗ ಮಾತ್ರ ಮಾಸ್ಕ್ ಹಾಕ್ಕೊತೀನಿ. ಅದು ಹೊಗೆ ಹೋಗಬಾರ್ದು ಅಂತಷ್ಟೇ, ಒಂದು ಇನ್ಫೆಕ್ಷನ್ ಆಗಬಾರ್ದು ಮತ್ತು ಗಂಟ್ಲು ನೋವು ಏನೂ ಬರಬಾರ್ದು ಅಂತಷ್ಟೇ. ಸರ್ಜರಿ ಆಗಿದೆ ಟಚ್ ವುಡ್, ಇವಾಗ ಆ ಥರದ್ದೇನು ಅಷ್ಟು ರಿಪೀಟೆಡ್ಲಿ ಗಂಟ್ಲು ನೋವು ಬರೋದಾಗಲ್ಲ. ಬಟ್ ಸುಮ್ಮನೆ ಒಂದು ಪ್ರಿಕಾಷನ್ ಥರ ಏನಾರು ರಿಸ್ಕ್ ತೊಗೊಳ್ಳೋದೇನಕ್ಕೆ ಅಂತ ಡಾಕ್ಟರ್ ಸಜೆಸ್ಟ್ ಮಾಡಿದ್ರಲ್ಲ. ಹಾಗಾಗಿ ಧೂಪ ಹಾಕ್ದಾಗ ಮಾತ್ರ, ಮೈಸೂರು ಸ್ಯಾಂಡಲ್ದು ಸಣ್ಣದ್ದು ಧೂಪ ಬರುತ್ತೆ ಅದನ್ನು ಹಾಕ್ದಾಗ ಏನೂ ಹಾಕ್ಕೊಳ್ಳಲ್ಲ. ಇದು ಕಪ್ಪಲ್ಲಿ ಕಪ್ ಥರ ಬರುತ್ತೆ ಧೂಪ, ಅದನ್ನು ಹಾಕ್ದಾಗ ಮಾತ್ರ ನಾನು ಮಾಸ್ಕ್ ಹಾಕ್ಕೊತೀನಿ, ಅವಾಗ ಎಲ್ಲ ಸ್ವಲ್ಪ ಕಮ್ಮಿ ಆಗೋರ್ಗು. ಬಟ್ ಅದು ಹಾಕಿದ್ರೆ ಮನೇಲಿ ಒಂಥರ ಚೆನ್ನಾಗಿರುತ್ತೆ, ಒಂಥರ ಪಾಸಿಟಿವ್ ವೈಬ್. ಅದೆಲ್ಲ ದೀಪ ಅನ್ಸೋದು, ಊದ್ಗಡ್ಡೆ ಬೆಳಗೋದು, ಸಾಂಬ್ರಾಣಿ ಆಗೋದು, ಅದೆಲ್ಲ ಒಂಥರ ಪಾಸಿಟಿವ್ ವೈಬ್ ಅಲ್ವಾ. ಸೊ ಅದು ಹಾಕ್ತೇನೂ ಇರೋಕ್ಕಾಗಲ್ಲ. ಡಾಕ್ಟರ್ ನಾನು ಫಸ್ಟ್ ಸಜೆಸ್ಟ್ ಮಾಡಿದ್ದು ಬರೀ ದೀಪ ಹಸಿ ಊದ್ಗಡ್ಡಿನೇ ಹಸ್ಬಿಡಿ ನೀವು ಅಂತ. ಅಂದರೆ ಅಷ್ಟು ಅದು ಇನ್ಫೆಕ್ಷನ್ ಆಗಲ್ಲ, ಅದು ಸರಿ ಹೋಗಲ್ಲ ಅಂತ. ಬಟ್ ಇವಾಗ ಸರ್ಜರಿ ಮಾಡಿಸಿದ್ಮೇಲೆ ಏನು ತೊಂದರೆ ಇಲ್ಲ. ಹಾಗಾಗಿ ಪೂಜೆ ಎಲ್ಲ ಮಾಡೋದು ಮಾಡ್ತೀವಿ. ಯಾವಾಗ ಒಂದು 15 ಡೇಸ್ ಒನ್ಸ್ ಆ ಧೂಪ ಹಾಕ್ದಾಗ ನಾನು ಮಾಸ್ಕ್ ಹಾಕ್ಕೊತೀನಿ, ಅದೊಂದೇ ಕ್ಲಿಯರ್ ಮಾಡಬೇಕಿತ್ತು. ಸೊ ಅದಕ್ಕೆ ಮಾಸ್ಕ್ ಹಾಕ್ಕೊಳ್ಳೋದು. ಮನೆಯಲ್ಲಿ ನಾನು ಮಾಸ್ಕ್ ಹಾಕ್ಕೊಂಡೇ ಇರಲ್ಲ ಯಾವಾಗ್ಲೂ, ಅವಾಗ ಒಂದಿನ ಯಾವಾಗಾದ್ರು ಧೂಪ 15 ತಿಂಗಳಲ್ಲಿ ಒಂದು 2-3 ದಿನ ಹಾಕ್ಬೋದು ಅಷ್ಟೇ ಧೂಪನ, ಅವಾಗ ಮಾತ್ರ ಮಾಸ್ಕ್ ಹಾಕ್ಕೊತೀನಿ. ಅದು ಹೆಲ್ತ್ ಇಶ್ಯೂ ಆಗಷ್ಟೇ, ಬೇರೆ ಏನಕ್ಕೂ ಅಲ್ಲ. ಅದು ಬಿಟ್ಟರೆ ಬೇರೆ ಇನ್ನೇನು, ನಾನು ಮಾಸ್ಕ್ ಎಲ್ಲ ಹಾಕ್ಕೊಂಡು ಓಡಾಡಲ್ಲ ಹೊರಗಡೆ, ಎಲ್ಲ ನೀವು ನೋಡಿರ್ತೀರ ನಾನು ಬ್ಲಾಗ್ ಮಾಡಿದಾಗೆಲ್ಲ ಆಲ್ಮೋಸ್ಟು, ಅವಾಗ ಮಾತ್ರ. ಸೊ ಇದಿಷ್ಟೇ ಅದು ನಿಮ್ಗೆ ಹೇಳ್ಬೇಕು ಅನ್ಕೊಂಡಿದೆ. ನಾನು ಕಮೆಂಟಲ್ಲಿ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡಿರ್ತೀನಿ ಫ್ಯಾಮಿಲಿ. ಬಟ್ ಒಂದೊಂದು ಕಮೆಂಟ್ಗಳಿಗೆ ಇಷ್ಟು ಡೀಟೇಲಾಗಿ ಹೇಳಬೇಕಲ್ವ, ಹಂಗಾಗಿ ಅಲ್ಲೊಂದು ಸುಮ್ಮನೆ ಏನೋ ಒಂದು
ಸ್ಮೈಲಿನ ಏನಾದ್ರು ಕೊಟ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ. ಅಂದರೆ ನಾನು ಕಮೆಂಟ್ ನೋಡಿದ್ದೀನಿ ಅಂತ ಅರ್ಥ, ನಾನು ನಿಮ್ಗೆ ರಿಪ್ಲೈ ಮಾಡೇ ಮಾಡ್ತೀನಿ ವೀಡಿಯೋದಲ್ಲಿ, ಅಲ್ಲಿ ನಾನು ಕಮೆಂಟ್ ಟೈಪ್ ಮಾಡೋಕ್ಕಾಗಲ್ಲ ಅಂತ ಒಂದು ಸ್ಮೈಲಿ ಕೊಟ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ. ಅಷ್ಟು ದೊಡ್ಡದಾಗಿ ಹೇಳಿದ್ರೆ ನಾನೇ ಒಂದು ಟೋನಲ್ಲಿ ಹೇಳಿರ್ತೀನಿ, ಅದು ನಿಮ್ಗೆ ಅರ್ಥ ಆಗ್ಬೇಕಾದ್ರೆ ಬೇರೆ ಟೋನಲ್ಲಿ ಅರ್ಥ ಆಗುತ್ತೆ ಅಂತ ಅಷ್ಟೇ. ಸೊ ಐ ಹೋಪ್ ನಿಮಗೆ ಕ್ಲಿಯರ್ ಮಾಡಿದ್ದೀನಿ. ಆ್ಯಂಡ್ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್.